ನಾನು ಹಾಲು ಮಾರುವ ಉದ್ಯೋಗವನ್ನು ಸುಮಾರು ಕಳೆದ 5 ವರ್ಷಗಳಿಂದ ಮಾಡುತ್ತಿದ್ದೇನೆ. ನಾನು ಸಲೂನ್ ಹಾಗೂ ಹಾಲು ಮಾರುವ ಎರಡೂ ಉದ್ಯೋಗವನ್ನು ಮಾಡುತ್ತೇನೆ. ಮೊದಲು ನಾನು ಹಾಲನ್ನು ಕೈಯಿಂದಲೇ ಕರೆಯುತ್ತಿದ್ದೆ. ಇದು ತುಂಬ ಕಷ್ಟ ಆಗ್ತಾ ಇತ್ತು. ನಂತರ ಈ ಮಷೀನ್ ಪಡೆದುಕೊಂಡ ಮೇಲೆ ಕೆಲಸ ಸುಲಭವಾಗಿದೆ. ಈಗ ನಾನು ಸಲೂನ್ ಕಡೆಗೆ ಹೆಚ್ಚಿನ ಗಮನ ಹಾಗೂ ಸಮಯ ಕೊಡಬಹುದು. ಇದರಲ್ಲಿ ಆದಾಯವನ್ನು ಹೆಚ್ಚಿಸಿಕೊಂಡಿದ್ದೇನೆ. ಈಗ ಹಾಲು ಕರೆಯುವುದು ತುಂಬ ಸುಲಭವಾಗಿದೆ ಮತ್ತು ಹಾಲಿನ ಉತ್ಪಾದನೆ ಹೆಚ್ಚಾಗಿದ್ದು ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತಂದಿದೆ. ಈಗ ಸೋಲಾರ್ ಇರುವುದರಿಂದ ವಿದ್ಯುತ್ ಕಡಿತಗೊಂಡರೂ ಯಾವುದೇ ಯೋಚನೆ ಹಾಗೂ ತೊಂದರೆ ಇಲ್ಲ. ನಾನು ವಿಠಲ್ ನಾರಾಯಣ್ ಜಗ್ತ, ಗಾದೇಗಾಂವ್. ಇಲ್ಲಿ 60%-70% ಜನ ಹಾಲು ಉತ್ಪಾದಕರು. ಒಂದಷ್ಟು ಜನ ಸುಮಾರು 5-10 ಹಸುಗಳನ್ನು ಸಾಕಿದ್ದು, ಕೆಲವರು ಸುಮಾರು 30 ಹಸುಗಳನ್ನು ಸಾಕಿದ್ದಾರೆ. ಹಾಲು ಉತ್ಪಾದನೆ ಆದಾಯದ ಮೂಲವಾಗಿದೆ. ಈಗ ಸೆಲ್ಕೋ ಹಾಲು ಕರೆಯುವ ಮಷೀನ್ ಕೆಲಸವನ್ನು ಇನ್ನಷ್ಟು ವ್ಯವಸ್ಥಿತಗೊಳಿಸಿದೆ. ಈಗ ವಿದ್ಯುತ್, ಇಂಧನ ವೆಚ್ಚ ಹಾಗೂ ಫ್ಯೂಸ್ ಬದಲಾಯಿಸುವ ಯಾವುದೇ ಸಮಸ್ಯೆ ಇಲ್ಲ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಇದನ್ನು ಸುಲಭವಾಗಿ ಉಪಯೋಗಿಸಬಹುದು. ಸರಿಸುಮಾರು 10-15 ನಿಮಿಷದಲ್ಲಿ 2 ಹಸುವಿನಿಂದ ಹಾಲನ್ನು ಕರೆದು ಮುಗಿಸಬಹುದು. ಮಳೆಗಾಲದಲ್ಲೂ ಸಹ ಈ ಮಷೀನ್ ಯಾವುದೇ ಅಡಚಣೆ ಇಲ್ಲದೆ ಉಪಯೋಗಿಸಬಹುದು. ಇಂದಿನ ದಿನಗಳಲ್ಲಿ ಕೂಲಿ ಕೆಲಸದವರನ್ನು ಕರೆತರುವುದು ಸುಲಭದ ಮಾತಲ್ಲ ಹಾಗೂ ಕೂಲಿ ಬೆಲೆ ಗಗನಕ್ಕೇರಿದೆ. ಇದು ಸಾಮಾನ್ಯ ಹಾಲು ಕರೆಯುವ ಮಿಷನ್ ಆಗಿದ್ದು, ಇದಕ್ಕೆ ಕಂಪ್ರೆಸರ್ ಇರುವುದರಿಂದ ಹಾಲು ಕರೆಯಲು ಪೂರ್ತಿ ಕೊಟ್ಟಿಗೆಯನ್ನು ಪೈಪ್ಲೈನ್ ಮಾಡಬೇಕಾಗುತ್ತದೆ. ಹಾಲು ಕರೆಯುವಾಗ ಇದರ ಪ್ರೆಷರ್ ಮಟ್ಟವನ್ನು ಹೆಚ್ಚು ಇಡಬೇಕಾಗುತ್ತದೆ ಮತ್ತು ವೋಲ್ಟೇಜ್ ಏರಿಳಿತ ಆಗುವುದು ಸಾಮಾನ್ಯ. ಆದ್ದರಿಂದ ಹಾಲು ಕರೆಯುವಾಗ ಒತ್ತಡ ಏರಿಳಿತ ಆಗುವುದು ಹಸುವಿಗೆ ತೊಂದರೆ ಉಂಟು ಮಾಡುತ್ತದೆ. ಕರೆಂಟ್ ಹೋದರೆ ಜನರೇಟರ್ ಚಾಲನೆ ಮಾಡಬೇಕಾಗುತ್ತದೆ. ಇದಕ್ಕಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಖರ್ಚು ಮಾಡಬೇಕು. ಸೆಲ್ಕೋರವರ ಮಿಲ್ಕಿಂಗ್ ಮೆಷಿನ್ ಬಗ್ಗೆ ಹೇಳಬೇಕೆಂದರೆ, ಇದು ಸೋಲಾರ್ ಪ್ಯಾನೆಲ್, ಬ್ಯಾಟ್ರಿ ಮತ್ತು ಮಿಲ್ಕಿಂಗ್ ಮೆಷಿನ್ನು ಒಳಗೊಂಡಿರುತ್ತದೆ. ಈಗ ಮೆಷಿನ್ಗಳು ಪೂರ್ತಿ ಸೋಲಾರ್ ಬಳಕೆಯಿಂದ ಕಾರ್ಯನಿರ್ವಹಿಸುತ್ತಿದ್ದು ವೋಲ್ಟೇಜ್ ಏರಿಳಿತ ಆಗುವ ಯಾವುದೇ ಸಮಸ್ಯೆ ಇಲ್ಲ. ಇದರಿಂದಾಗಿ ಪ್ರೆಷರ್ ಒಂದೇ ರೀತಿಯಲ್ಲಿ ಇರುತ್ತದೆ. ಹಸುಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗುವುದಿಲ್ಲ. ಈ ಮೆಷಿನ್ನನ್ನು ಪ್ರತಿ ಹಸುವಿನ ಬಳಿಗೆ ಸುಲಭವಾಗಿ ತೆಗೆದುಕೊಂಡು ಹೋಗಬಹುದು. ನಾನು ಮೆಷಿನ್ನನ್ನು ಸ್ವಸಹಾಯ ಸಂಘಗಳ ಸಹಾಯದಿಂದ ಪಡೆದುಕೊಂಡೆ. 1 ವರ್ಷದೊಳಗೆ ಸಾಲವನ್ನು ಪೂರ್ತಿ ಮರುಪಾವತಿಸಿ ಇದನ್ನು ಸ್ವಂತ ಮಾಡಿಕೊಳ್ಳಬಹುದಾಗಿದೆ.